ಕಡೆಯಿಂದ ಹೊರಟು ವಿಶೇಷವಾದ ರೀತಿಯಲ್ಲಿ ಹಲವಾರು ವಾಹನಗಳ ಮುಖೇನವಾಗಿ ವಿಶೇಷವಾದ ರೀತಿಯಲ್ಲಿ ಆರೂರು ವಿಷ್ಣುಮೂರ್ತಿ ದೇವಸ್ಥಾನವನ್ನು ತಲುಪಿ ಅಲ್ಲಿಂದ ರಾಮ ಮಂದಿರದ ಮುಖೇನವಾಗಿ ಚೇರ್ಕಾಡಿಯ ಭವ್ಯ ಸನ್ನಿಧಿ ಪಾವಿತ್ರ್ಯತೆ ಉಳಿಸಿಕೊಂಡು ಬಂದಂಥ ಪುಣ್ಯಭೂಮಿ ಶುದ್ಧತೆಯನ್ನು ಕಾಪಾಡಿಕೊಂಡು ಬಂದ ಪವಿತ್ರ ಭೂಮಿ ಕಾರ್ಣಿಕದ ಪುಣ್ಯ ಸ್ಥಳವಾದಂಥ ಚೇರ್ಕಾಡಿಯ ಭವ್ಯ ನೆಲಕ್ಕೆ ನಾವು ಆಗಮಿಸಿದ್ದೇವೆ. ಈ ಪುಣ್ಯ ನೆಲದಲ್ಲಿ ಭಾಗವಹಿಸಿ ತಮಗೆಲ್ಲರೂ ಪಾವನರಾಗಿ ಎಂಬ ಒಂದು ಶುಭ ಹಾರೈಕೆಯೊಂದಿಗೆ ನಡೆಯುತ್ತಿರುವಂಥ ಈ ವೈಭವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೀರಿ. ಎಲ್ಲ ಮಹಿಳೆಯವರು ದೇವಸ್ಥಾನದ ತನಕ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು, ದೇವರ ಅನುಗ್ರಹವನ್ನು ಪಡೆಯಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವಾಹನದ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಎಲ್ಲ ಮಹಿಳೆಯರು ಹೋದರೆ ಆ ಕಾರ್ಯಕ್ರಮಕ್ಕೆ ಮೆರುಗು ಎನ್ನುವ ರೀತಿಯಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಾವೆಲ್ಲರೂ ಇಲ್ಲೇ ತನಕ ಬಂದಿದ್ದೀರಿ, ದೇವಸ್ಥಾನ ತನಕ ಸಾಗಿದರೆ ಈ ಕಾರ್ಯಕ್ರಮಕ್ಕೂ ಮೆರುಗು ಎನ್ನುವ ರೀತಿಯಲ್ಲಿ ತಮ್ಮಲ್ಲಿ ಮುಖ್ಯ ಅರ್ಚಕರು ಆದಂತಹ ಸುದರ್ಶನ ಸೋರೆ ಅವರ ಮುಖೇನವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಂಭ್ರಮದ ಕಾರ್ಯಕ್ರಮ ಎದುರು ಭಾಗದಲ್ಲಿ ಬೊಂಬೆಯಾಟದವರ ಕೀಲು ಕುದುರೆಗಳ ಒಂದು ಕುಣಿತದ ಮೆರುಗು, ಅದರ ಹಿಂಭಾಗದಲ್ಲಿ ಚಂಡೆಯ ನೀನಾದ ನಾದ ನೀನಾದಗಳ ಒಂದು ಮೆರುಗಿನೊಂದಿಗೆ, ಅದರ ಹಿಂಭಾಗದಲ್ಲಿ ವಿಶೇಷವಾದ ರೀತಿಯಲ್ಲಿ ತ್ರಾಸಿನ ಮೆರುಗು, ಅದರ ಹಿಂಭಾಗದಲ್ಲಿ ಆನೆಯನ್ನು ಹೊತ್ತಂಥ ಅಂಬಾರಿಯ ರೂಪದ ಮೆರುಗು, ಅದರ ಹಿಂಭಾಗದಲ್ಲಿ ಚಿನ್ನದ ಅಂಬಾರಿಯನ್ನು ಹೊತ್ತಂಥ ದೇವರ ಮೂರ್ತಿಯನ್ನು ಹೊತ್ತಂಥ ಮೆರುಗಿನೊಂದಿಗೆ, ಅದರ ಹಿಂಭಾಗದಲ್ಲಿ ಎಲ್ಲರೂ ಭಕ್ತಾಭಿಮಾನಿಗಳು ನೀಡಿದಂಥ ಇದೊಂದು ಶುದ್ಧತೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಾಕ್ಷಿಗಳಾಗಿದ್ದೀರಿ. ಶಿಡಿ ಮಜಿದ್ ಅವರು ಸ್ವಲ್ಪ ಮುಂದಕ್ಕೆ ಸಿಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅದೇ ಕಾರಣ ಶಿಡಿ ಮಜಿದ್ ಪ್ರದರ್ಶನ ಉತ್ತಮವಾದ ಒಂದು ಶಬ್ದದೊಂದಿಗೆ ಕಾರ್ಯಕ್ರಮಕ್ಕೆ ಬರೆದು ನಡ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾದ ಸೂಚನೆ, ಸಾಧ್ಯವಾದಷ್ಟು ಮಹಿಳೆಯರು ಕೆಲವು ಹಿನ್ನೆಲೆ ಆದಷ್ಟು ಮನೆ ಕಾಣಿಕೆಯನ್ನು ತಲೆಯಲ್ಲಿ ಹೊತ್ತು ಬಂದರೆ ದೇವರೊಂದಿಗೆ ಕಷ್ಟವಾದ ಪರಿವರ್ತನ ಸೂಚನೆ ಇದೆ. ದಯವಿಟ್ಟು ಬಯಲು ಕಷ್ಟ ಒಂದು ಹೂವಿನ ಕೊಡಬೇಕಾದರಾಗಲಿ ತಲೆ ಮೇಲೆ ಹೊತ್ತು ಬರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಯಾವುದೇ ಆಗಲಿ ತಮಗೆ ಹೆಚ್ಚು ಭಾರ ಬೇಡ, ಎರಡು ಕೆ ಜಿ ಆದರೂ ಪರವಾಗಿಲ್ಲ, ಒಂದು ಕೆ ಜಿ ಆದರೂ ತೊಂದರೆಯಿಲ್ಲ, ತಲೆ ಮೇಲೆ ಹೊತ್ತು ಬಂದರೆ ಕಾರ್ಯಕ್ರಮಕ್ಕೆ ಬೆರಗು ಎನ್ನುವ ರೀತಿಯಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ. ಇಲ್ಲಿಂದ ದೇವಸ್ಥಾನದಲ್ಲಿ ಕೇವಲ 100 ಮೀಟರ್ ತಲೆ ಮೇಲೆ ಹೊತ್ತು ಬರುವ ಒಂದು ಸಂಭ್ರಮ. ಇದು ಒಂದು ಇತಿಹಾಸ ಆಗಬೇಕು, ಚೇರ್ಕಾಡಿ ಜನತೆ ಮಾದರಿ ಆಗಬೇಕು. ಚೇರ್ಕಾಡಿ ಜನರಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ಇದೊಂದು ದೇವರ ಸೇವೆ, ಎಲ್ಲ ಮಹಿಳೆಯರು ತಮ್ಮೆಲ್ಲರೂ ಸಾಕ್ಷಿ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಮಹಿಳೆಯರು ಹೊರ ಕಾಣಿಕೆ ಹೊತ್ತಂತ ಎಲ್ಲ ಮಹಿಳೆ
ಅವ ಇಲ್ಲ